ಮೈಸೂರು ದಸರಾ ವಿಂಟೇಜ್ ಕಾರ್ ಶೋ ಮತ್ತು ರ್ಯಾಲಿಗೆ ಸಂಸದ ಪ್ರತಾಪ್ ಸಿಂಹ ಚಾಲನೆ ನೀಡಿದರು. ಬಳಿಕ ಪ್ರತಾಪ್ ಸಿಂಹ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಆಯೋಜಿಸಿರುವ ವಿಂಟೇಜ್ ಕಾರ್ ಶೋನಲ್ಲಿ ಸುಮಾರು 100 ಕ್ಕೂ ಹೆಚ್ಚು ಪುರಾತನ ಹಾಗೂ ವಿಶೇಷ ಕಾರುಗಳನ್ನು ಕಾಣಬಹುದಾಗಿದೆ ಎಂದು ಹೇಳಿದರು. ಕಲೆಕ್ಷನ್ ಮಾಡುವಂತಹ ಒಂದು ಉತ್ಸಾಹ ಇದೆಲ್ಲ ಅದು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ. ಇವತ್ತು ಬಂದಾಗ ಇನ್ನೊಂದು ಹೊಸ ಕಾರನ್ನ ತಂದು 1945 ದ ಕಾರ್ ತಗೊಂಡು ಬಂದಿದ್ದಾರೆ. ಅಷ್ಟು ಹಣವನ್ನು ವ್ಯಯವನ್ನು ಮಾಡಿ ಒಂದು ಕಲೆಕ್ಷನ್ ಮಾಡುವಂತಹ ಹವ್ಯಾಸ ಎಲ್ಲರ ಹತ್ರ ಇಲ್ಲ. ಎಷ್ಟೇ ದುಡ್ಡು ಜನರ ಹತ್ರ ಇರ್ಬೋದು ಆದರೆ ಈ ಥರದ ಹವ್ಯಾಸ ಇರುವಂಥದ್ದು ಬಹಳ ವಿರಳ. ಬೆಂಗಳೂರಿನಲ್ಲಿ ಕೆಲವರಿದ್ದಾರೆ ಆದರೆ ಮೈಸೂರಿನಲ್ಲಿ ನಮಗೆಲ್ಲ ಒಂದು ರೀತಿ ಕಳಸಪ್ರಾಯರಾಗಿ ಇರುವಂಥವರು ಗೋಪಿನಾಥ್ ಶೆಣೈ ಮತ್ತು ದಂಪತಿಗಳು. ಇದು ಮೈಲೇಜ್ ಬಹಳ. ಕಾರು ಸಂಗ್ರಾಹಕರ ಗೋಪಿನಾಥ್ ಶೆಣೈ ಪುರಾತನ ಕಾಲದ ಕಾರುಗಳಿಗೆ ಇತ್ತೀಚೆಗೆ ಹೆಚ್ಚಿನ ಬೇಡಿಕೆ ಉಂಟಾಗಿದ್ದು ದೇಶ ವಿದೇಶಗಳ ಜನರು ಹಳೆಯ ಕಾಲದ ಕಾರುಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದರು. ಹಾಗೆ ಇವೆಲ್ಲ ವ್ಯಾನಿಶ್ ಆಗೋಯ್ತು. ಈಗ ಪುನಃ ಅರೌಂಡ್ ಒಂದು ಎಕ್ಸಿಬಿಷನ್ ಹೋಗಿದ್ವಿ, ಕಾರ್ ಆಟೋ ಇದು ಎಕ್ಸಿಬಿಷನ್. ಅಲ್ಲಿ ಹೊಸ ಹೊಸ ಅನೇಕ ಕಾರ್ಗಳನ್ನ ನೋಡಿದ್ವಿ. ಅದನ್ನು ನೋಡಿಕೊಂಡು ಕೊನೆಯಲ್ಲಿ ಒಂದು 5 ರೆಸ್ಟೋರ್ಡ್ ಕಾರ್ಗಳನ್ನ ನೋಡಿದ್ವಿ ಓಲ್ಡ್. ಅಲ್ಲಿಂದ ನನಗೂ ಅನ್ನಿಸ್ತು ಇದು ನಮ್ಮ ತಂದೆ ನಮ್ಮ ತಾತ ಅವ್ರ ಹತ್ರ ಇತ್ತು, ಇದು ಇನ್ನೊಬ್ಬ ತಾತ ಅವ್ರ ಹತ್ರ.